ನೋಡಿ, ಇದೇ ಆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಇದೇ ಜಾಗಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ರಹಸ್ಯ ಏನಂದರೆ, ಅಕಸ್ಮಾತ್ ಹೆಣ್ಮಕ್ಳು ಇಲ್ಲಿ ಬಂದರೆ ಕಲ್ಲಾಗ್ಬಿಡ್ತಾರಂತೆ. ಚಿಕ್ಕ ಮಕ್ಕಳಾದರೂ ಸರಿ, ದೊಡ್ಡವರಾದ್ರೂ ಸರಿ, ಯಾರಾದರೂ ಸರಿ, ಮಹಿಳೆಯರಿಗೆ ನಿರ್ಬಂಧವನ್ನು ಹಾಕಿದ್ದಾರೆ, ಅಂದರೆ ಪ್ರವೇಶ ಇಲ್ಲ. ಯಾಕೆ ಅನ್ನೋ ರಹಸ್ಯವನ್ನು ಹುಡುಕ್ತಾ ಇದ್ದೀವಿ. ಇದು ಬಂದು ತಮಿಳುನಾಡಿನಲ್ಲಿದೆ. ಕರ್ನಾಟಕವನ್ನು ಆ ಬಾರ್ಡರ್ನ ದಾಟಿ, ಅಂದರೆ ಚಾಮರಾಜನಗರದಿಂದ ಬಂದು ಗುಂಡ್ಲಿಪೇಟೆ ಈ ಮಧ್ಯಭಾಗದಿಂದ ಬಂದು ಈ ತಮಿಳುನಾಡಿಗೆ ಬರಬೇಕಾಗತ್ತೆ. ಆದರೆ ಈ ಸುತ್ತಮುತ್ತಲ ಖುಷಿಯಾದಂಥ ವಿಚಾರ ಅಂದರೆ ಕನ್ನಡ, ಕನ್ನಡ, ಕನ್ನಡ. ಎಲ್ಲ ಕನ್ನಡದಿದ್ದಾರೆ. ಹಾಗೆ ಕನ್ನಡದ ಬರವಣಿಗೆ ನೋಡ್ಬೋದು, ಬೋರ್ಡ್ಗಳನ್ನು ನೋಡ್ಬೋದು. ತುಂಬ 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 ಖುಷಿ ಆಗುತ್ತೆ ಎಲ್ಲವನ್ನ ನೋಡೋದಕ್ಕೆ. ನೋಡಿ ಆ ಬೋರ್ಡ್ ನೋಡಿಯಲ್ಲಿ, ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ. ಅದ್ರ ಕೆಳಗಡೆ ಒಂದು ವೈರ್ ಇದೆ. ಆ ವೈರ್ನ ನೀವು ನೋಡಬೇಕಾಗತ್ತೆ. ಇಲ್ಲೊಂದು ವೈರ್ ಇದೆ. ಇಲ್ಲೇನಂದರೆ ಸಂಜೆ 6 ಗಂಟೆ ಮೇಲೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಇಲ್ಲಿ ನೋಡಿದ್ರೆ ಇಲ್ಲೊಂದು ವೈರ್ ಕೂಡ ನೀವು ನೋಡ್ಬೋದು. ಇಲ್ಲಿ ಈ ವೈರ್, ಯಾವ ದೇವಸ್ಥಾನದಲ್ಲಿ ಕೂಡ ಈ ರೀತಿಯಾದಂಥ ವೈರ್ನ ಹಾಕಿಲ್ಲ. ಇದು ರಕ್ಷಣೆಗೆ. ರಕ್ಷಣೆನ, ವೈರ್ ಹಾಕೋದ್ಮೇಲೆ ಏನು ರಕ್ಷಣೆ? ಹೌದು, ಇಲ್ಲಿ ಸುತ್ತಮುತ್ತ ದಟ್ಟಾರಣ್ಯ ನೋಡಬಹುದು. ಇಲ್ಲಿ ನೋಡಿ, ದೊಡ್ಡ ಬೆಟ್ಟ ಇದೆ. ಸುತ್ತಮುತ್ತ ಸತ್ಯಮಂಗಲ ಒಂದು ಫಾರೆಸ್ಟ್ ಇದೆ. ಸೊ ಸತ್ಯಮಂಗಲ ಆ ಒಂದು ಅರಣ್ಯ ಇರೋವಂಥ ಕಾರಣದಿಂದ ಇಲ್ಲಿ ಜಾಸ್ತಿ ಆನೆಗಳ ಹಿಂಡು ನಾವು ಬರಬೇಕಾದ್ರೆ ನೋಡ್ತಾ ಇದ್ವಿ. ಲದ್ದಿಗಳನ್ನು ಹಾಕಿತ್ತು. ತುಂಬ ಜನಕ್ಕೆ ನೋಡೇ ಇಲ್ಲ ಬಿಡಿ, ಅದನ್ನು ಕಣ್ಣಾರೆ ಅದು ಕಷ್ಟ. ಯಾಕಂದರೆ ನೀವು ಝೂಗೆ ಹೋದ್ರೋ ಅಥವಾ ಬನ್ನೇರುಘಟ್ಟ ಆ ಝೂಗೆ ಹೋದರೆ ನೋಡಬಹುದೇನೋ. ಆದರೆ ಈ ಕಾಡು ಪ್ರಾಣಿಯ ಲದ್ದಿಯನ್ನು ತಮಾಷೆಯಾಗಿ ಕೇಳಿಸ್ಬೋದು ಖಂಡಿತ, ಬಟ್ ತುಂಬ ಜನ ನೋಡೇ ಇರಲ್ಲ. ಆ ಲದ್ದಿಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ. ರಾಶಿ ರಾಶಿ ಬಿದ್ದಿದೆ ಅಂದರೆ ಆನೆಗಳ ಕಾಟ ಎಷ್ಟಿರಬಹುದು. ಹಾಗೆ ಇಲ್ಲಿ ಬರೋಕ್ಕೆ ಮುಂಚೆ ನೋಡ್ತಿದ್ವಿ, ಹೊಲ ಗದ್ದೆಗಳು ತೋಟಗಳನ್ನ ಈ ಸೋಲಾರ್ ಫೆನ್ಸ್ನ ಹಾಕ್ಕೊಂಡಿದ್ದಾರೆ. ಅಂದರೆ ಕರೆಂಟಿನ ಒಂದು ಫೆನ್ಸ್ನ ಹಾಕಿದ್ದಾರೆ, ಈ ಕಾಡಾನೆಗಳ ದಾಳಿ ಇರಬಾರ್ದು ಅಂತ. ಸರಿ, ಅದನ್ನೆಲ್ಲ ನೋಡಿಕೊಂಡು ಕೊನೆಯದಾಗಿ ಇಲ್ಲಿ ರಹಸ್ಯ ತಿಳ್ಕೊಳ್ಳೋಕ್ಕೆ ನಾವು ಬಂದ್ವಿ. ಅದೇ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ, ರಹಸ್ಯಗಳ ಒಂದು ತಾಣ. ಇದನ್ನ ತಿಳಿಸ್ಕೊಡೋಕ್ಕೆ ಇನ್ನೊಬ್ರು ಬರ್ತಾರೆ, ಅವ್ರ ಜೊತೆ ಆ ರಹಸ್ಯವನ್ನ ಕೇಳ್ಕೊಳ್ಳೋಣ. ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಹಾವಾಗಿಂದೂ ಇಲ್ಲ. ಇದು ಕಾಡು ಪ್ರದೇಶ. ಒಂದು ಮುಂದೆ ಒಂದು ಸಾರಿ ಬಂದಂತಹ ಹೆಣ್ಣು ಮಕ್ಕಳು ಪುನಃ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಉದಾಹರಣೆ ಅಂತ ಹೇಳಿದ್ರೆ, ಒಂದು 20-23 ವರ್ಷ ಹಿಂದೆ ಚಿತ್ರದುರ್ಗದ ಮುರುಘರಾಜ ಸ್ವಾಮಿಗಳು ಬಂದಿದ್ರು ಇಲ್ಲಿಗೆ. ಸುಮಾರು 2 ಬಸ್ಸು ಜನ ಮಾಡ್ಕೊಂಡು ಬಂದಿದ್ದರು ಅವರು ಅಲ್ಲಿಗೆ. ಇಲ್ಲಿಗೆ ಬಂದು ಅವರು ಇದು ಮೂಢನಂಬಿಕೆ, ಇದನ್ನು ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ನಾನು ಇದ್ದೆ ಅವಾಗ. ಆವಾಗ ಬಂದು ನಾನು ಇದನ್ನು ಹೋಗಲಾಡಿಸ್ಬೇಕು ಅಂತೇಳಿ ಮಾಡಿದ್ರು. ಆದರೆ ಅವರ ಪ್ರಯತ್ನ ವಿಫಲ ಆಯಿತು, ಆಗಲಿಲ್ಲ. ಪುನಃ ಅವರು ಪುನಃ ಒಂದು ತಿಂಗಳು ಬರ್ತೀವಿ ಅಂತ ಹೇಳಿದ್ರು. ಯಾರು ಕೂಡ ಅಲ್ಲಿಗೆ ಪುನಃ ಯಾರು ಇಲ್ಲ. ಅಂದರೆ ಒಂದು ಸಾರಿ ಬಂದವರು ಹೆಂಗಸರೇ ಆದರೂ ಕೂಡ ಮತ್ತೊಂದು ಸಲ ಬರೋದಕ್ಕೆ ಅವಕಾಶ ಆಗೋದಿಲ್ಲ. ಅದು ನಡೆದು ಬಂದ್ಬಿಟ್ಟಿದೆ ಆವಾಗಿಂದ ಕೂಡ. ಪುನಃ ಬರಲ್ಲ ಅವರು. ಈಗ ಒಂದು ಸತಿ ಅದೇ ಹೇಳಿದ್ನಲ್ಲ, ಸುಮಾರು 2 ಬಸ್ ಜನ ಬಂದಿದ್ರು. ಸುಮಾರು ಇಲ್ಲಿಂದ ನಮ್ಮ ಗರ್ಭಗ ಕೆಳ ಮುಂದೆ ಬಸವ ಇದೆಯಲ್ಲ, ಅಲ್ಲಿವರೆ ಜನ ಇದ್ದರು. ನಾನು ಇದ್ದೆ ಹೆಚ್ಚಿಗೆ. ನಾನು ಆಗ ಒಂದು ನನಗೂ ಒಂದು 20 ವರ್ಷ ಆಗ ಬಂದಿದ್ರು. ಆವಾಗ ಹೆಣ್ಮಕ್ಳು ಕಳಿಸಿ ಎಲ್ಲ ಬಂದಿದ್ರು. ಅವರು ಪುನಃ ಬರ್ತೀವಿ, ಅಲ್ಲಿ ಮುಂದೆ ಸಭೆಯನ್ನು ಮಾಡಿ ಎಲ್ಲ ಮಾತುಕತೆ ಎಲ್ಲ ಮಾಡಿ ನಮ್ಮ ಊರು ಗ್ರಾಮಸ್ಥರೆಲ್ಲ ಸುಮಾರು ಜನ ಬಂದಿದ್ರು. ಬೇಡ, ಅವರು ನಮ್ಮ ನಂಬಿಕೆಯನ್ನು ನೀವು ಹೋಗಿ ಮಾಡಬೇಡಿ, ಬರಬೇಡಿ ಅಂತ ಹೇಳ್ತಾ ನಾವೆಲ್ಲ ಒತ್ತಾಯ ಮಾಡಿದ್ರು ಕೂಡ ಅವರು ಇಲ್ಲ, ನಾವು ಬರಲೇಬೇಕು ಅಂತ ಬಂದಿದ್ದರು. ಅದನ್ನು ಮೂಢನಂಬಿಕೆ ಹೋರಾಡಿಸ್ಬೇಕು ಅಂತ ಪುನಃ ಅವರು ವಾಪಸ್ ಇಲ್ಲಿಗೆ ಬರಲಿಲ್ಲ. ಪುನಃ ಬಂದೇ ಇಲ್ಲ ಪುನಃ, ಅದೇ ಲಾಸ್ಟು. ಅದಲ್ಲದೇ ಪುನಃ ಒಂದು 2-3 ಜನ ಬಂದು ಹೊರಗಡೆ ಹೋಗಿದ್ದಾರೆ. ಅವರು ಕೂಡ ಪುನಃ ಒಂದು ಸರಿ ಬಂದು ಹೋದ್ಮೇಲೆ ಪುನಃ ಬರಬೇಕು ಅಂತಕ್ಕಂಥ ಮನೋಭಾವ ಅವರಲ್ಲಿ ಆಗಿಲ್ಲ. ತೊಂದರೆ ಆಗಿರ್ಬೋದೇನೋ ಗೊತ್ತಿಲ್ಲ, ಅದು ಯಾರು ಕೂಡ ಬರ್ತಾ ಇಲ್ಲ. ಪ್ರವೇಶ ಇಲ್ಲ, ಯಾರಿಗೂ ಪ್ರವೇಶ ಇಲ್ಲ. ಅಲ್ಲಿ ಗೇಟ್ ಅಲ್ಲೇ ಬಿಡಲ್ಲ. ಎಲ್ಲಿ ಹೇಳಿ? ಎಂಟ್ರೆನ್ಸ್ ಗೇಟ್ ಅಲ್ಲೇ ಬಿಡಲ್ಲ. ಬಿಡಲ್ಲ. ಹೆಣ್ಮಕ್ಳು ಬರ್ಬೋದು ಇಲ್ಲಿವರೆಗೆ. ಹನುಮಂತ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮುಂದೆ, ಹನುಮಂತ ದೇವಸ್ಥಾನ, ಅಲ್ಲಿವರೆಗೆ ಬರ್ಬೋದು. ಅಲ್ಲಿವರೆಗೆ ಬರ್ಬೋದು, ಗೇಟ್ ಅಲ್ಲಿ ಅಂತ ತಡೆಯಲ್ಲ. ಹಿಂದೆ ಅದು ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಳಗಡೆ ಇದೆ, ಅದು ಕಲ್ಲಾಗಿದೆ ಅಂತ ಒಂದು ಇದೆ. ಇಲ್ಲಿಂದ ಇಲ್ಲಿ ಬಂದ ಕಲ್ಲಾದ್ರು ಅಂತ ಮಹಿಳೆ. ಇಲ್ಲಿ ಇಲ್ಲ, ಅವ್ರು ಲೋಕಲ್ ಅವರು ಯಾರೋ ಹೆಣ್ಮಕ್ಳು ಬಂದಾಗ ಅವಳಕ್ಕೆ ಕಲ್ಲಾಗಿ ಅಲ್ಲಿ ಹೊರಗಡೆ ಇದ್ದಾರೆ. ಅವಳ ಆ ಕಡೆ ಒಂದು ದೇವಸ್ಥಾನ ಇದೆ, ಆ ಕಡೆ ಆ ದಿವಸ ಹಿಂದ್ಗಡೆ ಇದೆ. ನಾವು ನೋಡಿಲ್ಲ ಅದನ್ನ, ನೋಡಕ್ ಕಾಡೆಲ್ಲ ಬೆಳೆದ್ಬಿಟ್ಟಿದೆ ಇವಾಗ. ಸಿಗಲ್ಲ ಅದು. ಇಲ್ಲಿ ಪವಾಡ ಅಂತ, ಇಲ್ಲಿ ಪವಾಡಗಳು ಒಂದು ಸತಿ ಬಂದು ದೇವ ದರ್ಶನ ಮಾಡಿಕೊಂಡು ಈ ದೇವತರ ಮೇಲೆ ಹೂವನ್ನು ಮಡಗ್ತೀವಿ. ಆ ಹೂವನ್ನು ಮಡಗ ಹೂ ತಗೊಂಡು ಹೋಗಿ ಒಂದು ಕರ್ಪೂರಸ ನೀರಿಗೆ ಬಿಟ್ಟಾಗ ಅವ್ರು ಏನು ನೆನೆಸ್ಕೊಂಡಿರ್ತಾರೋ ಅವರ ಕೆಲಸ ಕಾರ್ಯಗಳಿಗೆ ಯಶಸ್ವಿ ಆಗುತ್ತೆ ಅಂತ ಒಂದು ಇದೆ. ಅದೊಂದು ನಂಬಿದ್ದು ನನ್ನ ಜನ ನಂಬಿದ್ದಾರೆ. ಇನ್ನೊಂದೇನಪ್ಪ, ಸಂತಾನ ಫಲ ಇಲ್ಲದೇದ ಅವರು ಬಂದಾಗ ನಾವು ದೇವ್ರ ತಲೆ ಮೇಲೆ ಹಣ್ಣನ್ನು ಇಟ್ಟು ಕೊಡ್ತೀವಿ. ಬಾಳೆಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ ದೇವ್ರ ಮೇಲೆ ಇಟ್ಟು ಅದನ್ನು ಅವ್ರಿಗೆ
ಅಣ್ಣ ತಗೊಂಡು ಎಡಿ ಅಣ್ಣನ ಎಡಿಬಾರದು ಸಿಪ್ಪೆ ಸಹ ತಿನ್ನಬೇಕು ಅದನ್ನ ಅವರು ಹೋಗಿ ದೇವಾಲಯಗಳಲ್ಲಿ ಅಲ್ಲಿ ದೇವಸ್ಥಾನ ಪೂಜೆಯನ್ನು ಮಾಡಿಸಿ ಆ ಅಣ್ಣನ ತಿಂದಾಗ ಸಂತಾನ ಅವರಿಗೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ಜನರಲ್ಲಿ ಇದೆ ಸೊ ಇಲ್ಲಿಗೆ ಬರುವಂಥವರು ಮಕ್ಕಳು ನಾಮಕರಣಕ್ಕೆ ಗಂಡ್ಮಕ್ಕಳಿದ್ರೆ ಮಾ ಇಂದ ಹೆಸರು ಮಾ ಇಂದ ಹೆಸರನ್ನ ಇಡ ಅಂದರೆ ಇವರ ವರದಿಂದ ಹುಟ್ಟಿದಾಗ ಸಂತಾನೋತ್ಪತ್ತಿ ಆದಾಗ ದೇವರ ಹೆಸರಿನ ಮಾ ಅನ್ನ ಅಕ್ಷರದಿಂದ ಅವರ ಹೆಸರನ್ನು ಇಡಬೇಕು ಅಂತ ಒಂದು ವಾಡಿಕೆ ಅಲ್ಲಿ ನಂಬಿಕೆ ಜನರಲ್ಲಿ ಇದೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ಮಾ ಅಂತ ಇಡಬೇಕು ಇಲ್ಲಿಗೆ ಬರಲ್ಲ ಬರಲ್ಲ ಅಲ್ಲಿ ಅರ್ಕೆಯನ್ನು ಅರ್ಕೆ ಏನಾಗುತ್ತೋ ಅವ್ರ ಕೈಗೆ ಅರ್ಕೆಯನ್ನ ಮಾಡ್ಕೊಂಡಾಗ ಫಲಿಸುತ್ತೆ ಅನ್ನೋ ಒಂದು ಉದ್ದೇಶ ಸೊ ಇದನ್ನು ಕೇಳ್ಪಟ್ವಿ ಸೊ ತುಂಬಾ ಶ್ರೀಮಂತಿಕೆಯಿಂದ ದೇವಸ್ಥಾನ ಆಗಬೇಕು ಅನ್ನೋದು ಇಲ್ಲೇ ದೇವ್ರ ಮನಸ್ಸಿಲ್ಲ ಅನ್ನೋದು ಇದು ದೇವ್ರ ಸಹಕಾರ ಅದು ಅದೇನು ನಮಗೆ ಗೊತ್ತಿಲ್ಲ ಆ ರೀತಿ ಹೇಳಕ್ ಬರೋದಿಲ್ಲ ದೇವರು ನನಗೆ ಏನು ಮಾಡಬೇಡ ಅಂತೇನು ಇಲ್ಲ ಅಂದ್ರೆ ನಡೆದು ಇನ್ನೂ ಅದು ಇಂಪ್ರೂವ್ ಆಗ್ತಾ ಇಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ದೇವ್ರಿಗೆ ತಾನು ಗೊತ್ತು ದೇವ್ರೇನು ಮಾಡಬೇಡ ಅಂತ ಹೇಳಿಲ್ಲ ಅಡೆತಡೆಗಳಿಂದ ಏನಾದ್ರು ಒಂದು ಸ್ವಲ್ಪ ಇದಾಗಿದೆ ಅದರಿಂದ ಅದೇನು ಆ ಥರ ಏನೂ ಇಲ್ಲ ಹಾಡುಗಳು ಮಾಡಿದ್ರು ಹಾಡುಗಳು ಮಾಡಿ ಅದು ಅದು ಅವ್ರಿಗೆ ಇಂಪ್ರೂವ್ ಆಗಲಿಲ್ಲ ಅಂದರೆ ಈ ಸ್ವಾಮಿ ಏನಪ್ಪ ಅಂತ ಹೇಳಿದ್ರೆ ನಾವೇ ಇದ್ದೀವಿ ನಮ್ಮ ನಮ್ಮ ಎಷ್ಟಕ್ಕೆ ಅಷ್ಟಕ್ಕೆ ಉಪಯೋಗಿಸ್ಕೋಬೇಕು ಹೊರತು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜಾಸ್ತಿ ಹಂಗೆ ಹಿಂಗೆ ಆ ರೀತಿ ಎಷ್ಟಕ್ಕೆ ಬೇಕೋ ಅಷ್ಟು ಇರಬೇಕು ಅಷ್ಟೇ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಇರ್ತೀವಿ ಅಂದರೆ ಇವಾಗ ಇಲ್ಲಿ ಹಾಲ್ಟಿಂಗ್ ವ್ಯವಸ್ಥೆ ಇಲ್ಲ ಒಂದು ಯಾಕಪ್ಪ ಅಂದರೆ ನಮ್ಮ ದೇವಾಲಯ ಬಂದು ಟೈಗರ್ ಪ್ರಾಜೆಕ್ಟ್ಗೆ ಸೇರ್ಕೊಂಡ್ಬಿಟ್ಟಿದೆ ಬಂಡೀಪುರ ಅರಣ್ಯ ಇಲ್ಲ ಇದೆಯಲ್ಲ ಅದು ಅದಕ್ಕೆ ಅದು ಅಟ್ಯಾಚ್ ಇದು ಬಂಡೀಪುರಕ್ಕೆ ಎಲ್ಲ ಕೂಡ ಅಪ್ಟು ಇಲ್ಲ ಎಲ್ಲವೂ ಕೂಡ ಆ ರೀತಿ ಉಳಿ ಅರಣ್ಯ ಪ್ರದೇಶವಾಗಿ ಇಲ್ಲಿದೆ ಆದ್ದರಿಂದ ನಿಷೇಧ ಆಗಿದೆ ಮೊದಲು ಗೇಟು ಇರಲಿಲ್ಲ ಒಂದು 3 ವರ್ಷದಿಂದ ಗೇಟನ್ನು ಹಾಕಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ಅಡುಗೆ ಇತ್ಯಾದಿಗಳನ್ನು ಮಾಡೋದಕ್ಕೂ ಅವಕಾಶವನ್ನು ಹಾಕ್ತಾ ಇಲ್ಲ ಬೆಂಕಿನ ಹಚ್ಚಬಾರ್ದು ಇಲ್ಲಿ ಪ್ಲಾಸ್ಟಿಕ್ಕು ಅದು ಆಳುಗಳು ಪ್ರಾಣಿಗಳ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ ಆನೆಗಳು ಇಲ್ಲಿ ಬಂದು ಯಾವ ಕಾವಲಾಂಗ ರಾತ್ರಿಯಲ್ಲಿಗೆ ದೇವಸ್ಥಾನಕ್ಕೆ ಓ ಇರ್ತವೆ ಆನೆ ಹುಲಿ ಚಿರತೆ ಎಲ್ಲವೂ ಕೂಡ ಇವೆ ನವಿಲುಗಳಿದೆ ಎಲ್ಲ ಕಾಡು ಪ್ರಾಣಿಗಳು ಎಲ್ಲ ಇವೆ ಸೊ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಸೊ ಆನೆಗಳು ಬರ್ತಾನೆ ಇರುತ್ತೆ ಓ ಇರುತ್ತೆ ಇರುತ್ತೆ ಯಾರು ನಮ್ಮ ಶಬ್ದ ಏನೋ ಕಮ್ಮಿ ಆದಾಗ ಅಪ್ಪಡ ಅವೇ ಬಂದಿರ್ತವೆ ಈ ಟ್ಯಾಂಕಲ್ಲಿ ನೀರಿದೆ ನೀರು ಕುಡಿಯೋಕೆ ಬರ್ತವೆ ಆ ರೀತಿ ಎಲ್ಲ ಇದೆ ಸಂಜೆಗೆ ಶುರು ಆಗುತ್ತೆ ಆನೆ ಒಂದು 6 ಗಂಟೆ ಇದು ಇದು ಯಾರು ಇಲ್ಲದೆ ಬಂದುಬಿಡ್ತವೆ ಯಾರು ಜನಸಂದಿನ ಯಾರು ಇಲ್ಲದೆ ಆದಾಗ ಬರ್ತವೆ ನೀರು ಮಧ್ಯಾಹ್ನ ಬರ್ತವೆ ನೀರಿಗೆ ಸಂಜೆ ಬರ್ತವೆ ಆರ್ತಿ ಸೊ ಅದಕ್ಕೆ ಒಳಗಡೆ ಬರಬಾರ್ದು ಅಂತ ತಂತಿ ಹಾಕಿದೆ ಇಲ್ಲ ಅದನ್ನು ನಾವು ದೇವಾಲಯ ಸೇಫ್ಟಿಗೆ ಹಾಕೊಂಡಿರೋದು ಮುಂದ್ಗಡೆ ಬಸವ ಇತ್ತು ಅಲ್ಲಿ ಆ ಬಸವನ್ನ ಆನೆ ಅವ ಪ್ರಾಣಿಗಳಿಗೇನು ಗೊತ್ತು ಆ ಬಸವನ್ನು ಕಡಿಬಿಟ್ಟು ಮುಂದ್ಗಡೆ ಅದಕ್ಕೆ ನಾವು ದೇವಾಲಯಕ್ಕೇನೋ ಇದಾಗಬಾರ್ದು ಅಂತ ಅಲ್ಲಿ ತಂತಿಯನ್ನು ಬಿಟ್ಟಿರ್ತಕ್ಕಂಥದ್ದು ಪ್ರಾಣಿಗಳಿಗಾಗಿ ಅಂತ ಪ್ರಾಣಿಗಳಿಗೆ ಬಿಟ್ಟಿರೋದು ತೊಂದರೆ ಆಗಬಾರ್ದು ಅಂತ ಅಷ್ಟೇ ದೇವಾಲಯಕ್ಕೆ ಯಾವ ದಿನಗಳಲ್ಲಿ ವಿಶೇಷ ಇರುತ್ತೆ ಇದು ಡೈಲಿ ಪೂಜೆ ದಿನ ಪ್ರತಿದಿನ ಬಂದು ಪೂಜೆಯನ್ನು ಮಾಡಬೇಕು ಬೆಳಿಗ್ಗೆ 8 ಗಂಟೆಗೆ ಬರ್ತೀವಿ ಡೈಲಿ ಪೂಜೆ ಮಾಡ್ತೀವಿ ಸೋಮವಾರ ಶುಕ್ರ ಜನ ಬಂದರೆ ದಿನ ಬತ್ತಿರ್ತಾರೆ ಡೈಲಿ ಪೂಜೆ ಇರ್ತದೆ ಜನ ಬರೋದ್ರೆ ನಾವು ಕೂಡ ಮಧ್ಯಾಹ್ನವರೆಗಿಂತ ಪೂಜೆ ಮಾಡಿಕೊಂಡು ಮನೆಗೆ ಹೊರಟೋಗ್ತೀವಿ ಜನ ಇರ್ತಾರೆ ಯಾವ ವಾರದಲ್ಲಿ ಜಾಸ್ತಿ ಇರ್ತಾರೆ ಸೋಮವಾರ ಶುಕ್ರವಾರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ಜನ ಬಂದೇ ಬರ್ತಾರೆ ಅವರು ಅದೇ ಅದಕ್ಕೆ ಆಗಿಂದ ಬಂದಿರತಕ್ಕಂಥದ್ದು ಸುಮಾರು ನಮಗೆ ಗೊತ್ತಿಲ್ಲ ಆಗಿಂದ ಕೂಡ ಜನ ಅವಾಗ ಕಮ್ಮಿ ಇತ್ತು ಇವಾಗ ಒಂದು 10 ವರ್ಷದಿಂದ ಈಚೆಗೆ ಸ್ವಲ್ಪ ಜನ ಜಾಸ್ತಿ ಆಯಿತು ಅಮಾವಾಸ್ಯೆಗೆ ಬಂದ ಕರ್ಕೆ ಮಾಡ್ಕೊಳ್ಳೋದು ಅವರು ಅವರ ಕಾರ್ಯಸಿದ್ಧಿಗಳು ಏನಾಗಿದೆಯೋ ಅವೆಲ್ಲ ಹೆಸವೆ ಆಗಿರೋದ್ರಿಂದ ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಈಗ ಕಾರ್ತಿಕ ಸೋಮವಾರ ಮೊನ್ನೆ ನಿನ್ನೆ ಫುಲ್ ಜನ ನಿನ್ನೆ ಒಂದು 3-4 ಸಾವಿರ ಜನ ಇತ್ತು ಇಲ್ಲಿ ನಿನ್ನೆ ದಿನವೇ ಪುನಃ ಇವತ್ತು ಒಂದು ಸ್ವಲ್ಪ ಜನ ಬಂದು ಹೋಗಿರ್ತಾರೆ ನಾಳೆಗೆ ಇರ್ತಾರೆ ನಾಳೆದು ಬರ್ತಾರೆ ಶುಕ್ರ ಗುರುವಾರ ಶುಕ್ರವಾರ ಶನಿವಾರ ಪ್ರತಿದಿನ ಪೂಜೆ ಇರುತ್ತೆ ಭಾನುವಾರ ಡೈಲಿ ಪೂಜೆ ಇರೋದ್ರಿಂದ ಬಂದು ಹೋಗ್ತಾ ಇರ್ತಾರೆ ಹೌದು ಇಲ್ಲಿಂದ ಹತ್ತಿ ನಡ್ಕೊಂಬರ್ತಾಯಿದ್ರು ಎತ್ತಿನ ಗಾಡಿ ಹಾಕೋ ನಡೆದು ಬರ್ತಾಯಿದ್ರು ಎತ್ತಿನ ಗಾಡಿ ನಡ್ಕೊಂಡು ನಮ್ಮದ್ರು ಆಗ ನಾವು ನಾವುಗಳಾಗ್ತಾನೆ ಈಗ ಇವೆಲ್ಲ ವೆಹಿಕಲ್ ಎಲ್ಲ ಇಲ್ಲದೆ ಕಾಲದಲ್ಲಿ ನಾವು ಕೂಡ ಸೈಕಲ್ ಬರ್ತಾ ಇದ್ವಿ ಹೋಗ್ತಾ ಇಲ್ಲ ಅದು ಮಾಮೂಲಿ ನೋಡಿದ್ರ ಯಾವುದು ಯಾರು ರಾಜ್ಕುಮಾರು ಇಲ್ಲಿ ಬಂದಿಲ್ಲ ಚಿಕ್ಕ ವಯಸ್ಸಲ್ಲೂ ಅದು ನಮಗೆ ರಾಜ್ಕುಮಾರ್ ಅವರ ಅಣ್ಣವ್ರು ಇಲ್ಲಿಗೆ ಬಂದಿಲ್ಲ ನನ್ನ ಪ್ರಕಾರವಾಗಿ ಇಲ್ಲಿ ಈ ದೇವಾಲಯಕ್ಕೆ ಬಂದಿಲ್ಲ ಬಂದು ಒಂದ್ಸಲ ಬಂದಿದ್ರಂತೆ ಬಂದು ಹೋಗಿದ್ದಾರೆ ಅಷ್ಟೇ ಚಿಕ್ಕ ವಯಸ್ಸಲ್ಲ ಅವರು ವಯಸ್ಕರಾಗಿದ್ದಾರೆ ಬಂದು ಹೋಗಿದ್ದಾರೆ ಅಷ್ಟೇ ಈ ಇತಿಹಾಸ ಬಂದು ಸುಮಾರು 600 ವರ್ಷಗಳ ಹಿಂದೆ ಇದು
ಉದ್ಭವ ಆಗಿರ್ತಕ್ಕಂಥದ್ದು ಲಿಂಗ ಉದ್ಭವ ಲಿಂಗ ಇದು ಪ್ರತಿಷ್ಠಾಪ ಲಿಂಗ ಅಲ್ಲ ಉದ್ಭವ ಆಗಿರ್ತಕ್ಕಂಥದ್ದು ಸುಮಾರು ಅರ್ಧ ಅಡಿ ಎತ್ತರ ಇದೆ ಅರ್ಧ ಇದೆ ಅರ್ಧ ಅಡಿ ಇದೆ ಇದು ಹಿಂದಿನ ಕಾಲದಲ್ಲೂ ಕೂಡ ಇದು ಯಾವುದೇ ಇದು ಬರೀ ಬಂಡೇರಿ ಉದ್ಭವ ಇದೆಲ್ಲ ಬಂಡೆ ಇದು ಕೆಳಗಡೆಯಲ್ಲಿ ಇದೆಯಲ್ಲ ಇದೆಲ್ಲ ಅಲ್ಲಿಂದ ಕೂತ್ರೆ ಅಂದ್ರೆ ಬಂಡೆನೆ ಬಂಡೆಯಿಂದ ಬಂದಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಈ ಕ್ಷೇತ್ರ ಬಂದು ಇದು ಮಲೆಮಹದೇಶ್ವರರು ಮತ್ತು ಶ್ರೀಶೈಲದಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಜೊತೆಗೂಡಿ ಬಂದಂತಕ್ಕಂಥವ್ರು ಅಂತ ಒಂದು ಹಿಂದಿನ ವಾಡಿಕೆ ಇರ್ತಕ್ಕಂಥದ್ದು ನಮ್ಮ ಹಿಂದಿನ ಇನ್ನೂ ಹೇಳಿರ್ತಕ್ಕಂಥ ಒಂದು ವಿಷಯ ಅದು ಬಿಟ್ಟರೆ ಇನ್ನು ಇಲ್ಲಿ ಬಂದು ಕೊಂಗ ನಮ್ಮ ಬೆಟ್ಟ ನೋಡಿದಾಗ ನಿಮಗೆ ಕೊಂಗ ರೀತಿ ಕಾಣುತ್ತೆ ನಿಮ್ಮ ಕೊಂಗೆ ಅಂತ ಗೊತ್ತಾ ಕೊಂಗೆ ರೀತಿ ಅಂದ್ರೆ ಕೊಂಗೆ ತೂರ್ತಾರೆ ಬತ್ತಗೆ ತೂರ್ತಾರಲ್ಲ ಕೊಂಗ ಕಾಲ ಬಂದು ನಿಲ್ಲಿಸಿರ್ತಕ್ಕಂಥದ್ದು ಸ್ವಾಮಿ ಇವರು ಗದ್ದಿಗೆ ಅಲ್ಲಿದೆ ಅಲ್ಲಿ ಗವಿ ಇದೆ ಒಳಗಡೆ ಅಲ್ಲಿ ಇದೆಯಲ್ಲ ಅದು ಗವಿ ಅಲ್ಲಿಂದ ಬಂದಿಲ್ಕೂ ತಪಸ್ಸನ್ನು ಮಾಡ್ತಿರುವಂಥ ಒಂದು ಒಂದು ವಾಡಿಕೆ ಇದೆ